ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಈ ದಿನ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯಕ್ರಮ ಇತ್ತು. ಈ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ 1,770 ರೂಪಾಯಿ ನಮ್ಮ ಹುಂಡಿ ಕಲೆಕ್ಷನ್ ಆಗಿದೆ ವಾರ್ಷಿಕವಾಗಿ. ಈ ಮೊದಲನೇ ಬಾರಿಗೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 1,30,00,000 ಅಮೌಂಟು ನೀಡಿರೋದು. ಇದನ್ನ ಮುಂದಕ್ಕಿನ್ನ ಹಿಂಗೆ ಬೆಳವಣಿಗೆ ಆಗಲಿ ಅಂತ ಆಂಜನೇಯ ಆಶೀರ್ವಾದ ಪಡೀತೀವಿ. ನಮ್ಮ ಎಲ್ಲ ತಾಲೂಕು ಕಚೇರಿ ಸಿಬ್ಬಂದಿ ಹಾಗೂ ನಮ್ಮ ಎಲ್ಲ ಗ್ರಾಮ ಸಹಾಯಕರು, ವಿಲೇಜ್ ಅಕೌಂಟೆಂಟ್ಸು, ಆರ್ ಎಸ್ಸು, ಆಮೇಲೆ ಶಾಲಾ ಮಕ್ಕಳು 50 ಜನ ಮೇಲೆ ಬಂದು 150 ಜನ ಬಂದು ನಮ್ಮ ಈ ಕೌಂಟಿಂಗು ಯಾವಾಗೂ ಲೇಟ್ ಆಗ್ತಾಯಿತ್ತು. ಈ ಸರ್ತಿ ಆದಷ್ಟು 3-4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಇದು ಮಾಡಿ ಡಿನಾಮಿನೇಷನ್ ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತು 6 ಗಂಟೆ ಆಯಿತು. ಮೊದಲು ಸಲಿಗಿಂತ ಈ ಸರ್ತಿ ಅಮೌಂಟ್ ತುಂಬ ಜಾಸ್ತಿ, 30,00,000 ರೀಚ್ ಆಗಿದೆ. ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಇನ್ನೂ ಮುಂದೆ ಇನ್ನೂ ಜಾಸ್ತಿ ಆಗಲಿ ಅಂತ ದೇವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು. ಸೊ ಅಂದರೆ ಇದೆರಡು ಮಾಡಿದ್ರೆ ಮುಗೀತು. ಪ್ರತಿನಿತ್ಯ ಪ್ರತಿ ಕ್ಷಣ ಮುಳುಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲ ಸುದ್ದಿಗಳನ್ನು ನೀವು ಬಿಂದಾಸಾಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರೂ ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. ಇನ್ಯಾಕೆ ಯೋಚನೆ ಮಾಡ್ತೀರಿ?
ಹೇಳ್ತೀರಾ? ಮೂಡಲ ಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ, ಹಾಗಾಗಿ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ ಮೂಡಲ ಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ.